ಎಲ್ಲರಿಗೂ ನಮಸ್ಕಾರ, ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಎರಡು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದು ತಿಳಿ ಸಾರಿಗೆ ನಾನು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಜೊತೆ ಚಿಟಿಕೆ ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಇವಾಗ ಬೇಳೆ ಬೇಯೋ ಅಷ್ಟರಲ್ಲಿ ನಾನು 1/2 ಕಪ್ಪು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಕುದಿತಾ ಇದೆ, ಅದಕ್ಕೆ ಇವಾಗ ನಾನು 2 ಟೀಸ್ಪೂನಷ್ಟು ತಿಳಿ ಸಾರು ಪುಡಿ ಅಥವಾ ರಸಂ ಪುಡಿ ಅಂತ ಏನು ಹೇಳ್ತೀರಾ ಅದನ್ನು ಸೇರಿಸ್ಕೊಂಡಿದ್ದೀನಿ. ತಿಳಿ ಸಾರು ಪುಡಿ ಹಾಕಿದ್ಮೇಲೆ ಆ ಘಾಟೆಲ್ಲ ಹೋಗಬೇಕು ಅಂದರೆ ಒಂದು 5-7 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 6 ನಿಮಿಷ ಆದಮೇಲೆ ನಾನಿಲ್ಲಿ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿವಾಗ ಮತ್ತೆ ಇನ್ನೊಂದು 5 ನಿಮಿಷ ಮೀಡಿಯಮ್ ಹೀಟಲ್ಲಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಕುದ್ದಿದೆ, ಅದಕ್ಕೆ ನಾನಿವಾಗ ಬೇಯಿಸಿಟ್ಟಿದ್ದು ಬೇಳೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೀಸ್ಪೂನಷ್ಟು ಬೆಲ್ಲನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೇ ಕಡ್ಡಿ ಇರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ತಿಳಿ ಸಾರಿಗೆ ಸೇರಿಸ್ಕೊಳ್ಳಿ. ಅದರಿಂದ ತಿಳಿ ಸಾರಿನ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಒಂದು ಸಣ್ಣ ಪ್ಯಾನಲ್ಲಿ 1 ಟೀಸ್ಪೂನಷ್ಟು ತುಪ್ಪನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಾದಿರೋ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸಾಸಿವೆ ಆದಮೇಲಿಂದ ಸ್ವಲ್ಪ ಇಂಗನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಒಗ್ಗರಣೆನ ಇವಾಗ ತಿಳಿ ಸಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತಿಳಿ ಸಾರು ರೆಡಿ ಆಯಿತು. ತರಕಾರಿ ಇಲ್ಲದೇ ಇದ್ದಾಗ ತಿಳಿ ಸಾರು ಮಾಡಿದ್ರೆ ಮನೆಯಲ್ಲಿ ಬರೀ ತಿಳಿ ಸಾರ ಅಂತ ರಾಗ ಎಳಿತಾರೆ. ಅದಕ್ಕೋಸ್ಕರ ನಾನು ಇದ್ರ ಜೊತೆಗೆ ಸೂಪರ್ ಆಗಿರೋಂಥ ಇನ್ನೊಂದು ಕಾಂಬಿನೇಷನ್ ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕ್ಯಾರೆಟ್ ಕೋಸಂಬರಿ. ಕ್ಯಾರೆಟ್ ಕೋಸಂಬರಿಗೆ ನಾನಿಲ್ಲಿ 1/4 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹಾಗೆ ಕೆಲವ್ರ ಮನೆಯಲ್ಲಿ ಬರೀ ಹೆಸರುಬೇಳೆಲಿ ಮಾಡೋ ಪದ್ಧತಿ ಇರಲ್ಲ, ಅವರು ಒಂದು ಸ್ವಲ್ಪ ಕಡಲೆಬೇಳೆ ಇಲ್ಲಿ ಸೇರಿಸ್ಕೋಬೋದು. ಇದನ್ನು ನಾವು 2-3 ಸತಿ ಚೆನ್ನಾಗಿ ವಾಶ್ ಮಾಡಿ 15-20 ನಿಮಿಷದವರೆಗೆ ನೆನೆಸಿಟ್ಕೋಬೇಕು. ಈ ಬೇಳೆ ನೆನೆಯೋ ಅಷ್ಟರಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿರಬೇಕು. ಬೇಳೆ ನೆಂದಾದಮೇಲೆ ಅದರಲ್ಲಿರೋಂಥ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಚಿದಂಥ 2 ಕ್ಯಾರೆಟ್ ತುರಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಟೀಸ್ಪೂನಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಪ್ಯಾನಲ್ಲಿ, ಅದು ಕಾದಿದೆ, ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಆದಮೇಲಿಂದ ಹಸಿಮೆಣಸಿನಕಾಯಿನ ಸಹ ನಾನಿಲ್ಲಿ ಸೇರಿಸ್ಕೊಂಡು ಅದ್ರ ಜೊತೆಗೆ 1 ಚಿಟಿಕೆಯಷ್ಟು ಇಂಗನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ರೆಡಿ ಆಗಿದೆ, ಅದನ್ನು ನಾನು ಕ್ಯಾರೆಟು ಮತ್ತು ಬೇಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1/2 ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಸ್ಪೂನಷ್ಟು ತೆಂಗಿನಕಾಯಿನ ಸಹ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ನಾನಿವಾಗ ತಕ್ಷಣವೇ ಇದನ್ನು ಉಪಯೋಗಿಸೋದ್ರಿಂದ ಇಲ್ಲಿ ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತಕ್ಷಣ ಉಪಯೋಗಿಸಲ್ಲ, 1 ಅವರ್ 1/2 ಅವರ್ ಆಗುತ್ತೆ ಅಂದರೆ ದಯವಿಟ್ಟು ಉಪ್ಪನ್ನು ಹಾಕಬೇಡಿ, ಹಾಗೆ ನಿಂಬೆ ರಸನೂ ಹಾಕಬೇಡಿ. ಅದು ಯಾವುದು ಫ್ರೆಶ್ ಆಗಿರೋದಿಲ್ಲ, ಅಂದರೆ ನೀವು ಮಾಡಿದಂಥ ಕೋಸಂಬರಿ ಫ್ರೆಶ್ ಅಂತ ಅನಿಸೋದೇ ಇಲ್ಲ, ನೀರು ಬಿಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಬಡಿಸೋದಕ್ಕೆ ಮುಂಚೆ ಅಷ್ಟೇ ಉಪ್ಪು ಮತ್ತು ನಿಂಬೆ ರಸನ ಸೇರಿಸ್ಕೊಳ್ಳಿ. ಕ್ವಿಕ್ಕಾಗಿ ಆಗುವಂಥ ಈ ಕ್ಯಾರೆಟ್ ಕೋಸಂಬರಿನ ನೀವು ಹಬ್ಬಗಳಲ್ಲಿ ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಾಗ ಸಿಂಪಲ್ಲಾಗಿ ಅಡುಗೆ ಮಾಡಬೇಕು ಅಂದಾಗ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಆನ್ ಮಾಡೋದನ್ನು ಮರಿಬೇಕು.